वेलकम टू मामची चैनल वीक्षकरे एसएसएलसी परीक्षेयन्नु नडेसलु सरकार निर्धरिसिदे याव माद्रियल्ली एसएसएलसी परीक्षेयन्नु नीडलागुत्तदे बन्नी नोडोण ಮಹಾಮಾರಿಯಿಂದ ಇಡೀ ಜಗತ್ತು ತತ್ತರಿಸಿ ಹೋಗಿದೆ. ಕಳೆದ ವರ್ಷದ ಮಾರ್ಚ್ ವೇಳೆಗೆ ಬಾಗಿಲು ಹಾಕಿದ ಶಾಲೆಗಳು ಇನ್ನೂ ಓಪನ್ ಆಗಿಲ್ಲ. ಹಂತ ಹಂತವಾಗಿ ಶಾಲೆಗಳನ್ನ ಓಪನ್ ಮಾಡಲು ಸರ್ಕಾರ ನಿರ್ಧರಿಸಿ ಕೆಲವು ತರಗತಿಗಳನ್ನ ಕೂಡ ಆರಂಭಿಸಿತ್ತು. ಆದ್ರೆ ಯಾವಾಗ ಕೊರೋನಾ ಅನ್ನೋ ಮಹಾಮಾರಿ ಎರಡನೇ ಅಲೆ ಭಾರತದಲ್ಲಿ ರುದ್ರನರ್ತನ ಆರಂಭಿಸಿತೋ ಅಲ್ಲಿಗೆ ಓಪನ್ ಆಗಿದ್ದ ಕೆಲ ತರಗತಿಗಳ ಬಾಗಿಲುಗಳು ಕೂಡ ಮುಚ್ಚಿದ್ವು. ಇದಾದ ಬಳಿಕ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಸಬೇಕೋ ಬೇಡವೋ ಅನ್ನೋ ಕುರಿತು ಭಾರಿ ಚರ್ಚೆ ನಡೆದಿತ್ತು. ಸರ್ಕಾರ ದ್ವಿತೀಯ ಪಿಯು ಪರೀಕ್ಷೆ ರದ್ದು ಮಾಡಿ ಹತ್ತನೇ ತರಗತಿ ಪರೀಕ್ಷೆ ನಡೆಸೋದಾಗಿ ಹೇಳಿತ್ತು. ಈಗ ಪ್ರೌಢಶಿಕ್ಷಣ ಮಂಡಳಿ ಪರೀಕ್ಷೆ ನಿಯಮಾವಳಿಗಳ ಕುರಿತು ಅಧಿಕೃತ ಆದೇಶ ಹೊರಡಿಸಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಅಧಿಕೃತ ಗೈಡ್ಲೈನ್ಸ್ ರಿಲೀಸ್. ಹತ್ತನೇ ತರಗತಿ ಆರು ವಿಷಯಗಳಿಗೆ ಎರಡೇ ದಿನದ ಎಕ್ಸಾಮ್. ತರಗತಿಯ ಮೂರು ಭಾಷಾ ವಿಷಯಗಳು ಮತ್ತು ಮೂರು ನಿರ್ದಿಷ್ಟ ವಿಷಯಗಳು ಸೇರಿ ಆರು ವಿಷಯಗಳಿಗೆ ಈ ಮೊದಲು ಆರು ದಿನ ಪ್ರತ್ಯೇಕ ಪರೀಕ್ಷೆ ನಡೆದಿತ್ತು. ಈಗ ಆರು ವಿಷಯಗಳನ್ನು ಎರಡು ವಿಭಾಗಗಳಾಗಿ ವಿಂಗಡಿಸಿ ಎರಡನೇ ದಿನದಲ್ಲಿ ಪರೀಕ್ಷೆ ನಡೆಸಲು ಪ್ರೌಢಶಿಕ್ಷಣ ಮಂಡಳಿ ನಿರ್ಧರಿಸಿದೆ. ಹಾಗಿದ್ರೆ ಎಸ್ಎಸ್ಎಲ್ಸಿ ಎಕ್ಸಾಮ್ ಹೇಗೆ ನಡೆಯುತ್ತೆ ಅನ್ನೋದನ್ನ ನೋಡೋದಾದ್ರೆ ಹತ್ತನೇ ತರಗತಿಯ ಎಲ್ಲ ಆರು ವಿಷಯಗಳಿಗೂ ಎರಡೇ ದಿನದಲ್ಲಿ ಪರೀಕ್ಷೆ ನಡೆಯಲಿದ್ದು ಬೆಳಗ್ಗೆ 10:30 ಮಧ್ಯಾಹ್ನ 1:30 ಸಮಯ ನಿಗದಿ ಮಾಡಲಾಗಿದೆ. ಮೂರು ಭಾಷಾ ವಿಷಯಗಳಿಗೆ ಒಂದು ದಿನ ಪರೀಕ್ಷೆ ನಡೆಯಲಿದ್ದು ತಲಾ ಒಂದು ಭಾಷೆಗೆ ಗರಿಷ್ಠ 40 ನಿಗದಿ ಮಾಡಲಾಗಿದೆ. ಮೂರು ಭಾಷಾ ವಿಷಯಗಳು ಸೇರಿ ಒಟ್ಟು 120 ಎಕ್ಸಾಮ್ ನಡೆಯಲಿದೆ. ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ವಿಷಯಗಳಿಗೆ 120 ನಿಗದಿಯಾಗಿದ್ದು ಒಂದೇ ಪ್ರಶ್ನೆ ಪತ್ರಿಕೆಯಲ್ಲಿ ತಲಾ ಒಂದು ವಿಷಯಕ್ಕೆ ಗರಿಷ್ಠ 40 ನಿಗದಿಯಾಗಿವೆ. ಎರಡು ದಿನ ನಡೆಯುವ ಪರೀಕ್ಷೆಗಳ ನಡುವೆ ಅಂತರ ನೀಡಲು ನಿರ್ಧರಿಸಲಾಗಿದ್ದು ಎಲ್ಲ ಆರು ವಿಷಯಗಳಿಗೆ ಬಹು ಆಯ್ಕೆ ಪ್ರಶ್ನೆ ಮಾದರಿಯಲ್ಲಿ ಪರೀಕ್ಷೆ ನಡೆಯಲಿದೆ. ಎರಡು ದಿನ ಕೋವಿಡ್ ನಿಯಮಗಳನ್ನು ಪಾಲಿಸಿ ಪರೀಕ್ಷೆ ನಡೆಸಲಾಗ್ತಿದೆ. ಇದಕ್ಕಾಗಿ ಈಗಾಗಲೇ ಗೈಡ್ಲೈನ್ಸ್ ಕೂಡ ರಿಲೀಸ್ ಆಗಿದೆ. ಅವೇನು ಅನ್ನೋದನ್ನ ನೋಡೋದಾದ್ರೆ ಪರೀಕ್ಷೆ ಆರಂಭಕ್ಕೂ ಮುನ್ನ ಪರೀಕ್ಷಾ ಕೊಠಡಿಯನ್ನ ಫುಲ್ ಸ್ಯಾನಿಟೈಸ್ ಮಾಡಲಿದ್ದಾರೆ. ಅಲ್ಲದೆ ಪರೀಕ್ಷೆ ಬರೆಯಲು ಹಾಜರಾಗುವ ವಿದ್ಯಾರ್ಥಿಗಳಿಗೆ ಥರ್ಮಲ್ ಚೆಕಪ್ ಮಾಡಲಿದ್ದು ಒಂದು ಕೊಠಡಿಯಲ್ಲಿ 12 ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ನೀಡಬೇಕು ಅಂತ ಹೇಳಿದೆ. ಒಂದು ಡೆಸ್ಕ್ನಲ್ಲಿ ಒಬ್ಬ ವಿದ್ಯಾರ್ಥಿ ಪರೀಕ್ಷೆ ಬರೆಯಲು ಅವಕಾಶ ನೀಡಲಿದ್ದು ಜ್ವರ ನೆಗಡಿಯಂತ ಲಕ್ಷಣಗಳಿದ್ದವರಿಗೆ ಪ್ರತ್ಯೇಕ ಕೊಠಡಿ ವ್ಯವಸ್ಥೆ ಮಾಡಲಿದ್ದಾರೆ. ಕೊರೋನಾ ಸೋಂಕಿತ ವಿದ್ಯಾರ್ಥಿಗಳಿಗೆ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಪರೀಕ್ಷೆ ವ್ಯವಸ್ಥೆ ಮಾಡಲಿದ್ದು ಪರೀಕ್ಷೆ ಪ್ರಕ್ರಿಯೆಯಲ್ಲಿ ತೊಡಗುವ ಸಿಬ್ಬಂದಿಗೆ ಲಸಿಕೆ ಕಡ್ಡಾಯ ಮಾಡಲಾಗಿದೆ. ವಿದ್ಯಾರ್ಥಿಗಳು ಮನೆಯಿಂದಲೇ ನೀರಿನ ಬಾಟಲ್ ತರಬೇಕು ಅಂತ ಮಾರ್ಗಸೂಚಿಯಲ್ಲಿ ಹೇಳಲಾಗಿದೆ. ಹತ್ತನೇ ತರಗತಿ ಪರೀಕ್ಷೆ ಹೇಗೆ ನಡೆಸಬೇಕು ಮತ್ತು ಕೋವಿಡ್ ನಿಯಮಗಳನ್ನು ಅನುಸರಿಸಿ ಗೈಡ್ಲೈನ್ಸ್ ರಿಲೀಸ್ ಆಗಿದೆ. ಎಕ್ಸಾಮ್ ಡೇಟ್ ಮಾತ್ರ ಫೈನಲ್ ಆಗಬೇಕಿದೆ. ಜೂನ್ 28 ಎಕ್ಸಾಮ್ ಡೇಟ್ ಫೈನಲ್ ಮಾಡುವ ಕುರಿತು ಶಿಕ್ಷಣ ಸಚಿವರ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಜುಲೈ 3 ಎಕ್ಸಾಮ್ ನಡೆಯೋದು ಬಹುತೇಕ ಖಚಿತವಾಗಿದೆ. ದಿನಾಂಕ ನಿಗದಿಯಾಗೋದು ಮಾತ್ರ ಬಾಕಿ ಇರೋದ್ರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಈಗಿನಿಂದಲೇ ಪೂರ್ವ ತಯಾರಿ ಆರಂಭಿಸಬೇಕಿದೆ. ವಿನಯ್ ಕಾಶಪ್ಪನವರ್, TV9.